वीरशैव लिंगायत ओळपंगडगळिगे मीसलातिगे आग्रहक्के संबंधिसिदंते सीएंगे मनवि सल्लिसिद स्वामिगळ नियोग। वीरशैव लिंगायत ओळपंगडगळिगे मीसलाति नीडुव विचारवागि सीएंगे मनवियन्न सल्लिसिदारे स्वामीजिगळ नियोग। विजयपुर जिल्लेय 40 मठाधीशरिंद सीएं अन्न ईग भेटि माडलागिदे। 106 ओळपंगडगळु लिंगायतदल्लिवे। ओबीसी 32 ಒಳಪಂಗಡಗಳು ಸೇರಿವೆ। ವಿಜಯಪುರ ಜಿಲ್ಲೆಯ 40 ಮಠಾಧೀಶರು ಇವತ್ತು ಸಿಎಂ ಅನ್ನು ಭೇಟಿಯಾಗಿದ್ದಾರೆ। ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಮೀಸಲಾತಿ ನೀಡುವ ವಿಚಾರವಾಗಿ ಸಿಎಂ ಅನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ ಸ್ವಾಮೀಜಿಗಳು। ವಿಜಯಪುರ ಜಿಲ್ಲೆಯ 40 ಮಠಾಧೀಶರಿಂದ ಈಗ ಸಿಎಂ ಅನ್ನು ಭೇಟಿ ಮಾಡಲಾಗಿದೆ। 106 ಒಳಪಂಗಡಗಳು ಲಿಂಗಾಯತದಲ್ಲಿದ್ದವೆ। ओबीसी ಅಲ್ಲಿ 32 ಒಳಪಂಗಡಗಳು ಸೇರಿವೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಿದೆ। ಉಳಿದ 74 ಒಳಪಂಗಡಗಳನ್ನು ಮೀಸಲಾತಿಗೆ ಸೇರಿಸಬೇಕು ಅಂತ ಮನವಿ ಮಾಡಲಿದ್ದಾರೆ। ವಿಜಯಪುರ ಜಿಲ್ಲಾ ಸಮಗ್ರ ಅಭಿವೃದ್ಧಿಗೆ ಇದೇ ವೇಳೆ ಮನವಿ ಬರಲಿದೆ। ಸಿಎಂ ಗೆ ಮನವಿ ಸಲ್ಲಿಸಿದ್ದಾರೆ ಸ್ವಾಮೀಜಿಗಳು। ವಿಜಯಪುರ ಜಿಲ್ಲೆಯ 40 ಮಠಾಧೀಶರಿಂದ ಇಂದು ಸಿಎಂ ಅನ್ನು ಭೇಟಿ ಮಾಡಿ ಚರ್ಚೆ ಮಾಡೋ ಸಾಧ್ಯತೆ ಇದೆ। ಈಗಾಗಲೇ ಮೀಸಲಾತಿ ವಿಚಾರ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ। ಪದೇ ಪದೇ ಈಗ ಒಂದಿಷ್ಟು ಸಮುದಾಯಗಳು ವೀರಶೈವ ಲಿಂಗಾಯತ ಮತ್ತೆ ಪಂಚಮಸಾಲಿ ಲಿಂಗಾಯತ ಜೊತೆಗೆ ಕುರುಬ ಮತ್ತು ಇವತ್ತು ವಾಲ್ಮೀಕಿ ಸಮುದಾಯ ಈ ರೀತಿಯ ಒಂದಿಷ್ಟು ಮೀಸಲಾತಿಗೋಸ್ಕರ ಮುಖ್ಯಮಂತ್ರಿ ಅವರನ್ನ ಪದೇ ಪದೇ ಭೇಟಿಯಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ। ಈ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಸಿಎಂ ಅನ್ನೋದು ನಿಜಕ್ಕೂ ಕುತೂಹಲ ಮೂಡಿಸಿದೆ। ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು। ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಮೀಸಲಾತಿಗೆ ಆಗ್ರಹ ಕೇಳಿ ಬರ್ತಾ ಇದೆ। ದಿನೇ ದಿನೇ ರಾಜ್ಯದಲ್ಲಿ ಈ ರೀತಿಯ ಒಂದಿಷ್ಟು ಆಗ್ರಹಗಳು ಜಾಸ್ತಿ ಆಗ್ತಿದೆ। ನಮಗೆ ಮೀಸಲಾತಿ ಬೇಕು, ನಮಗೆ ಮೀಸಲಾತಿ ಬೇಕು ಅಂತ। ಈ ಕುರಿತು ವೀರಶೈವ ಲಿಂಗಾಯತದ ಮಹಾಸ್ವಾಮಿಗಳು ಇವತ್ತು ಒಂದು ಮೀಟಿಂಗ್ ಅನ್ನು ಕೂಡ ಸಿಎಂ ಜೊತೆ ಮಾಡಲಿದ್ದಾರೆ। ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ರಾಘವೇಂದ್ರ? ಖಂಡಿತವಾಗಿ ಏನಂದ್ರೆ ವಿಜಯಪುರ ಜಿಲ್ಲೆ ಇವತ್ತು ಸುಮಾರು 30 ಕ್ಕೂ ಹೆಚ್ಚು ಲಿಂಗಾಯತ ಸ್ವಾಮೀಜಿಗಳು ಸಿಎಂ ಅವರನ್ನ ಕೃಷ್ಣಾದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿದಂತದ್ದು। ಅವರು ದಾವಣಗೆರೆ ಪ್ರವಾಸವನ್ನು ಮುಗಿಸಿದ ಬಳಿಕ ನೇರವಾಗಿ ಕಾವೇರಿಗೆ ಬರ್ತಾರೆ। ಕಾವೇರಿಗೆ ಬಂತ ನಂತರ ಆ ಲಿಂಗಾಯತ ಸ್ವಾಮೀಜಿಗಳ ಒಂದು ನಿಯೋಗ ಏನಿದೆ ಅವರು ಸಿಎಂ ಅವರನ್ನ ಭೇಟಿ ಮಾಡಿ ಇಲ್ಲಿ ಪ್ರಮುಖವಾಗಿರತಕ್ಕಂತ ಎರಡು ಬೇಡಿಕೆಗಳನ್ನ ಆ ಸ್ವಾಮೀಜಿ ನಿಯೋಗ ಇಡುತ್ತೆ। ಒಂದು ವಿಜಯಪುರದ ಜಿಲ್ಲೆಯನ್ನ ಸಮಗ್ರವಾಗಿ ನೀರಾವರಿಗೆ ಒಳಪಡಿಸಬೇಕು, ನೀರಾವರಿ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಮಾಡುತ್ತೆ। ಅದೇ ರೀತಿ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡದಲ್ಲಿ ಹೆಚ್ಚಿನ ಮೀಸಲಾತಿಯನ್ನು ಸಹ ಕೊಡಬೇಕು ಅಂತಲೂ ಸಹ ಅವರು ಒಂದು ಮನವಿಯನ್ನು ಮಾಡ್ತಾರೆ। ಈಗಾಗಲೇ 32 ಒಳಪಂಗಡಗಳಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಒಬಿಸಿಗೆ ಸೇರಿಸಿರ್ತಕ್ಕಂಥದ್ದು, ಉಳಿದಿರ್ತಕ್ಕಂತಹ 74 ಒಳಪಂಗಡಗಳಿದೆ ಅವುಗಳಿಗೂ ಸಹ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು। ಈ ಮನವಿಯನ್ನು ಪುರಸ್ಕರಿಸಿದಂತ ಯಡಿಯೂರಪ್ಪನವರು ನಾನು ಅಧ್ಯಯನ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತಲೂ ಸಹ ಸ್ವಾಮೀಜಿಗಳಿಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು। ಈಗಾಗಲೇ 40 ಜನ ಮಠಾಧೀಶರು ಸಿಎಂ ಜೊತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ, ಇದಕ್ಕೆ ಸಿಎಂ ಏನ್ ಪ್ರತಿಕ್ರಿಯೆ ನೀಡಿದ್ರು ಅಂತ? ಏನ್ ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂತಹ ಮನವಿಯನ್ನ ಇದೀಗ ಅವರು ಪರಿಶೀಲನೆ ಮಾಡಿ ಅಗತ್ಯ ಸಂದರ್ಭದಲ್ಲಿ ನಾನು ಕ್ರಮವನ್ನ ಕೈಗೊಳ್ತೀನಿ ಅಂತ ಸಹ ಸಿಎಂ ಯಡಿಯೂರಪ್ಪನವರು ಹೇಳ್ತಕ್ಕಂಥದ್ದು। ಯಾಕಂದ್ರೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಜಾತಿಗಳಲ್ಲೂ ಸಹ ಪಂಗಡಗಳಲ್ಲೂ ಸಹ ಒಂದು ಸಾಕಷ್ಟು ಬೇಡಿಕೆಗಳು ಇಡ್ತಾ ಇರ್ತಕ್ಕಂಥದ್ದು। ಹಾಗಾಗಿ ವೀರಶೈವ ಲಿಂಗಾಯತ ಸಮುದಾಯದಲ್ಲೂ ಸಹ ಈಗಾಗಲೇ 34 ಪಂಗಡಗಳನ್ನ ಓಬಿಸಿಗೆ ಸೇರಿಸಿರ್ತಕ್ಕಂಥದ್ದು, ಉಳಿದಿರ್ತಕ್ಕಂತಹ 74 ಪಂಗಡಗಳನ್ನು ಸಹ ಓಬಿಸಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಅವ್ರ ಮನವಿಯನ್ನು ಕೊಟ್ಟಿದ್ದಾರೆ। ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಒಂದು ಅಧ್ಯಯನ ಮಾಡಿ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಸಿಎಂ ಯಡಿಯೂರಪ್ಪನವರು।